ಎಲ್ರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆರೆಂಜ್ ಝೋನಲ್ಲಿ ಕ್ಲಾಸಿಫಿಕೇಷನ್ ಮಾಡಿದೆ. ಆರೆಂಜ್ ಝೋನಲ್ಲಿ ಕ್ಲಾಸಿಫಿಕೇಷನ್ ಮಾಡಿರುವ ಹಿನ್ನೆಲೆಯಲ್ಲಿ ಬಹುತೇಕ ಚಟುವಟಿಕೆಗಳು ನಮ್ಮ ಜಿಲ್ಲೆಯಲ್ಲಿ ನಾಳೆಯಿಂದ ಆರಂಭವಾಗಲಿದೆ. ತುಮಕೂರು ಸಿಟಿಯನ್ನು ಹೊರತುಪಡಿಸಿ ನಾವು ಸಂಪೂರ್ಣ ಜಿಲ್ಲೆಯಾದ್ಯಂತ ಶಾಪ್ಸ್ ಮತ್ತು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ನ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಆದರೆ ಈ ಒಂದು ಶಾಪ್ಸ್ ಮತ್ತು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಮತ್ತು ಮಾಸ್ಕ್ ಧರಿಸುವಂಥದ್ದು ಬಹಳ ಕಡ್ಡಾಯ. ಅಕಸ್ಮಾತ್ತಾಗಿ ನಮ್ಮ ಮೊಬೈಲ್ ಟೀಮ್ಸ್ ಏನಾದರೂ ಈ ರೀತಿಯಾಗಿ ಸಾಮಾಜಿಕ ಅಂತರ ಅಥವಾ ಮಾಸ್ಕ್ ಧರಿಸದೆ ವ್ಯಾಪಾರ ಮಾಡ್ತಾ ಇರುವಂಥ ಒಂದು ಸಂದರ್ಭ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ವಹಿಸ್ತೇವೆ. ಸೊ ಆದ್ದರಿಂದ ಎಚ್ಚರ ವಹಿಸಿಕೊಂಡು ಜಿಲ್ಲೆಯಾದ್ಯಂತ ತುಮಕೂರು ಸಿಟಿ ಹೊರತುಪಡಿಸಿ ನಾವು ಶಾಪ್ಸ್ ಮತ್ತು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ನ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದಲ್ಲದೆ ಬಾರ್ಬರ್ ಶಾಪ್ಸ್, ಸ್ಪಾಸ್ ಆ್ಯಂಡ್ ಸಲೂನ್ಸ್ ತುಮಕೂರು ಸಿಟಿಯಲ್ಲಿ ಅವಕಾಶ ಇಲ್ಲ. ಸೊ ಆದ್ದರಿಂದ ತುಮಕೂರು ಸಿಟಿಯಲ್ಲಿ ನಾವು ಈಗ ಸದ್ಯಕ್ಕೆ ಶಾಪ್ಸ್ನ ಓಪನ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಆದರೆ ಅದನ್ನು ಮುಂಬರುವ ದಿನಗಳಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ತುಮಕೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಕ್ರಮ ವಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತೇವೆ. ಆದರೆ ಉಳಿದಂತೆ ಜಿಲ್ಲಾದ್ಯಂತ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಆದರೆ ಈಗಾಗಲೇ ಹೇಳಿದಾಗೆ ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಹಾಗೂ ಮಾಸ್ಕ್ ಧರಿಸುವಂಥದ್ದು ಅದನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮತ್ತು ಇನ್ನಿತರ ಇನ್ಸ್ಟ್ರಕ್ಷನ್ಸ್ ನಾವು ಜಿಲ್ಲಾಡಳಿತ ವತಿಯಿಂದ ಏನು ಕೊಡ್ತಾ ಇದ್ದೇವೆ ಅದನ್ನು ಪಾಲನೆ ಮಾಡುವ ಒಂದು ಷರತ್ತಿಗೆ ಒಳಪಟ್ಟು ನಾವು ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಉಳಿದಂತೆ ಬೇರೆ ಕ್ಲಾತ್ ಶಾಪ್ಸ್ ಆಗಿರ್ಬೋದು, ಎಲ್ಲ ಶಾಪ್ಸ್ಗೂ ಕೂಡ ತುಮಕೂರು ಸಿಟಿ ಹೊರತುಪಡಿಸಿ ನಾವು ತುಮಕೂರು ಜಿಲ್ಲೆಯಾದ್ಯಂತ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಆದರೆ ತುಮಕೂರು ಜಿಲ್ಲೆಯಾದ್ಯಂತ ಈಗಲೂ ಕೂಡ ಲಾರ್ಜ್ ಪಬ್ಲಿಕ್ ಗ್ಯಾದರಿಂಗ್ಸ್ ಅವಕಾಶ ಇಲ್ಲ. ಯಾವುದೇ ರೀತಿಯಾದ ರಿಲಿಜಿಯಸ್ ಪ್ಲೇಸ್ ಆಗಿರ್ಬೋದು ಅಥವಾ ಪ್ಲೇಸಸ್ ಆಫ್ ವರ್ಷಿಪ್ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ಸ್ ಆಗಿರ್ಬೋದು ಜಿಮ್ಸ್ ಆಗಿರ್ಬೋದು ಈ ಒಂದು ಅಂಗಡಿ ಮುಂಗಟ್ಟುಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಎಲ್ಲ ಇದಕ್ಕೂ ಕೂಡ ಅನ್ವಯ ಆಗ್ತದೆ. ಸೊ ಜಿಲ್ಲೆ ಪೂರ್ತಿ ಅನ್ವಯ ಆಗ್ತದೆ. ಸೊ ಅದರಿಂದ ಜಿಮ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಸಿನಿಮಾ ಹಾಲ್ ಆಗಿರ್ಬೋದು, ಶಾಪಿಂಗ್ ಮಾಲ್ ಆಗಿರ್ಬೋದು, ಇಂತಹ ಒಂದು ಎಂಟರ್ಟೈನ್ಮೆಂಟ್ ಪಾರ್ಕ್ಸ್ ಆಗಿರ್ಬೋದು ಇಂತಹ ಒಂದು ಇದು ಶಾಪ್ಸ್ಗಳಿಗೆ ನಾವು ಜಿಲ್ಲೆಯಾದ್ಯಂತ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇಲ್ಲ. ಇನ್ನು ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ವೈನ್ ಶಾಪ್ಸ್ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆದರೆ ತುಮಕೂರು ಸಿಟಿ ಹೊರತುಪಡಿಸಿ ಜಿಲ್ಲೆಯಾದ್ಯಂತ CL2 ಮತ್ತು CL11C ಲೈಸೆನ್ಸ್ ಇರುವಂತಹ ಎಲ್ಲ ಅಂಗಡಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಇದಕ್ಕೂ ಕೂಡ ಮತ್ತೆ ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಮತ್ತು ಪ್ರತಿಯೊಂದು ಶಾಪ್ನಲ್ಲಿ ಕೇವಲ 5 ಜನರು ಗ್ರಾಹಕರು ಮಾತ್ರ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಆಯುಕ್ತರು ಹೊರಡಿಸಿದ್ದಾರೆ. ಸೊ ಆ ಒಂದು ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಈಗಾಗಲೇ ನಮ್ಮ DC ಎಕ್ಸೈಸ್ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸ್ನ ನಾವು ಕೊಟ್ಟಿದ್ದೇವೆ. ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ಇಂಟ್ರಾ ಡಿಸ್ಟ್ರಿಕ್ಟ್ ನಾವು ಬಸ್ಗಳನ್ನ ಸದ್ಯಕ್ಕೆ ನಾವು ಬಿಡ್ತಾ ಇಲ್ಲ. ಈಗ ಆರೆಂಜ್ ಝೋನ್ ವಿಂಗಡಣೆಯಲ್ಲಿ ನಮಗೆ ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಅವಕಾಶ ಇಲ್ಲ. ಆದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಈಗಾಗಲೇ 1 ಟೈಮ್ 1 ಡೇ ಆ್ಯಂಡ್ 1 ವೇ ಪಾಸಸ್ ನಾವು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಎಲ್ಲ ತಹಸೀಲ್ದಾರ್ಗಳ ಕಚೇರಿಗಳಲ್ಲಿ ಈಗಾಗಲೇ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ನ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾಳೆಯಿಂದ ಅದು ಅನುಷ್ಠಾನಕ್ಕೆ ಬರ್ತದೆ. ಯಾರು ಒಂದು ಬಾರಿ ತಮ್ಮ ಬೇರೆ ಜಿಲ್ಲೆಗಳಿಗೆ 1 ಡೇ 1 ವೇ ಆ್ಯಂಡ್ 1 ಟೈಮ್ ಪಾಸ್ ಏನಿದೆ ಅದನ್ನು ಕೊಡಲಿಕ್ಕೆ ನಾವು ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಇದು ಜಿಲ್ಲೆಯಾದ್ಯಂತ ತಹಸೀಲ್ದಾರ್ಗಳ ಕಚೇರಿಯಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿಬಿಟ್ಟು ಅಲ್ಲೇ ಆರೋಗ್ಯ ತಪಾಸಣೆಯನ್ನು ಮಾಡುವಂಥ ಕೂಡ ನಾವು ಕ್ರಮ ವಹಿಸಲಿಕ್ಕೆ ನಾವು ಹೇಳಿದ್ದೇವೆ. ಇನ್ನು ಉಳಿದಂತೆ ಬೇರೆ ಜಿಲ್ಲೆಗಳಿಗೆ ತೆರಳಲಿಕ್ಕೆ ಬಸ್ಗಳ ಅವಶ್ಯಕತೆಯೂ ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ಹಲವಾರು ಮೈಗ್ರೆಂಟ್ ಲೇಬರರ್ಸ್ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಕಾಮಗಾರಿಗಳಿಗೆ ಬಂದವರು ಇಲ್ಲಿ ಸಿಲುಕೊಂಡಿದ್ದಾರೆ. ಸೊ ಅದರಿಂದ ಅವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಿಕ್ಕೆ ನಾವು ಬಸ್ಗಳ ವ್ಯವಸ್ಥೆಯನ್ನು ಕೂಡ ನಾಳೆ ಬೆಳಿಗ್ಗೆ 9ರಿಂದ ವ್ಯವಸ್ಥೆನ ಕಲ್ಪಿಸ್ತಾ ಇದ್ದೇವೆ. ಬೆಳಿಗ್ಗೆ 9ರಿಂದ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳ ವ್ಯವಸ್ಥೆ ಇರ್ತದೆ. ಅವರವರ ಜಿಲ್ಲೆಗೆ ಹೊರಡಬೇಕಾಗಿರುವಂಥವರು ಒಂದು ಬಂದುಬಿಟ್ಟು ಒಂದು ಆರೋಗ್ಯ ತಪಾಸಣೆ ಹಾಗೂ ತಮ್ಮ ಫೋಟೋ ಐಡಿ ಕಾರ್ಡ್ ಜೊತೆಗೆ ಅವರು ಬರಬೇಕು ಅಂತ ವಿನಂತಿ. ಈಗ ಸದ್ಯಕ್ಕೆ ಒಂದಷ್ಟು ಎನ್ಕ್ವೈರೀಸ್ ಕೂಡ ಬಂದಿದೆ ಬಿಜಾಪುರ್ಗೆ ಮತ್ತು ಬೇರೆ ನಾರ್ತ್ ಕರ್ನಾಟಕ ಹೋಗ್ತಾ ಇರುವಂಥ ಜಿಲ್ಲೆಗಳಿಗೆ. ಬಟ್ ಏನಂತ ಹೇಳಿದ್ರೆ ಒಂದು ಬಸ್ನಲ್ಲಿ ನಾವು 40-50% ಮಾತ್ರ ಸೀಟ್ಗಳನ್ನ ಮಾತ್ರ ನಮಗೆ ಭರ್ತಿ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಟ್ಕೊಂಡು ನಾವು ಬಸ್ಗಳನ್ನ ನಾವು ಬಿಡ್ತೇವೆ.
ಬಸ್ಗಳಿಗೆ ಟೈಮಿಂಗ್ಸು ಕೂಡ ನಾವು ಫಿಕ್ಸ್ ಮಾಡ್ತಾ ಇಲ್ಲ. ಅದು ಯಾವ ರೀತಿಯಾಗಿ ಅಲ್ಲಿ ಜನ ಎಷ್ಟು ಯಾವ್ಯಾವ ಜಿಲ್ಲೆಗೆ ಹೋಗಬೇಕಾಗಿದ್ದಾರೆ ಮತ್ತು ಆ ರೂಟ್ನಲ್ಲಿ ಎಷ್ಟೆಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಸು ಮತ್ತು ನಮ್ಮ ಡಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಪ್ಲ್ಯಾನ್ ಮಾಡಿಕೊಂಡು ನಾಳೆ ಬೆಳಿಗ್ಗೆಯಿಂದ ಬಸ್ಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಇದಲ್ಲದೆ ಒಂದಷ್ಟು ಹಲವಾರು ಪ್ರಶ್ನೆಗಳು ಬಂದಿತ್ತು ನಮ್ಮ ಪತ್ರಿಕಾ ಮಾಧ್ಯಮದಿಂದ, ಅದೊಂದು ಒಂದೊಂದಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಇದು P591 ಮತ್ತು P592 ಇವರ ಒಂದು ಪ್ರೈಮರಿ ಹಾಗೂ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಬಗ್ಗೆ ಮಾಹಿತಿ. ಈ P591 ಇವರು ಪ್ರಾಥಮಿಕ ಸಂಪರ್ಕದಲ್ಲಿದ್ದವರು P535 ಅವರೊಂದಿಗೆ, ಅವ್ರ ಜೊತೆಗಿದ್ದ ಬಹುತೇಕ ಪ್ರಾಥಮಿಕ ಸಂಪರ್ಕದವರು ಇವ್ರಿಗೂ ಕೂಡ ಬರ್ತಾರೆ. ಒಟ್ಟಾರೆಯಾಗಿ 54 ಜನ ನಾವು ಐಡೆಂಟಿಫೈ ಮಾಡಿದ್ದೇವೆ. ಮತ್ತು P592 ಇವರಿಗೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರು 7 ಜನ ಒಟ್ಟಾರೆಯಾಗಿ. ಸೊ ಇವ್ರನ್ನೆಲ್ಲರನ್ನೂ ಕೂಡ ನಾವು ಈಗಾಗಲೇ ಐಸೋಲೇಟ್ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಇವ್ರ ಜೊತೆಗೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನಲ್ಲಿ ಇದ್ದವರು 164 ಜನ ಇವ್ರನ್ನೂ ಕೂಡ ನಾವು ಈಗಾಗಲೇ ನಾವು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಹಾಗೂ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ.